ಆತ್ಮೀಯರೇ ನಮಸ್ಕಾರ 2021 ಹೊಸ ವರ್ಷ ಹೊಸ ಆರ್ಷ್ಯವನ್ನ ತಮ್ಮೆಲ್ಲರಿಗೂ ತರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ 23,000 ಸಬ್ಸ್ಕ್ರೈಬರ್ ಜನವರಿ 1ನೇ ತಾರೀಕಿಗೆ ಕ್ರಾಸ್ ಆಗಿದ್ದು ಕೂಡ ನನಗೆ ಸಂತೋಷವನ್ನ ತಂದಿದೆ ಜೊತೆಗೆ ಕೆಲವರು ಹೊಸ ಸದಸ್ಯರು ನಮ್ಮ ಟ್ರಾನ್ಸ್‌ಫಾರ್ಮೇಷನ್ ಟೀಮ್ ನ ಇನ್ನರ್ ಸರ್ಕಲ್ ಗೆ ಜಾಯಿನ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ಹೊಸ ವರ್ಷ ಅಂದ್ರೆ ಏನು ಮಾಡ್ತಾ ಇರ್ತೇವೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಹೇಳ್ತಾರೆ ಹೊಸ ವರ್ಷದ ಸಂಕಲ್ಪಗಳು ಅಂತ ಹೇಳ್ತೇವೆ ಆ ಸಂಕಲ್ಪ ಅಂದ್ರೆ ನಾವು ಮನಸ್ಸು ಮಾಡೋದು ಗಟ್ಟಿಯಾದ ಮನಸ್ಸನ್ನ ಮಾಡಿ ನಮ್ಮ ಜೀವನವನ್ನ ಈ ಗತಿಯಲ್ಲಿ ನಾವು ಕೊಂಡೊಯ್ಯುತ್ತೇವೆ ಎಂದು ಭಾವಿಸುವುದು ಪಾಲಿಸುವುದು ಅದನ್ನ ಪ್ರೀತಿಯಿಂದ ಆ ವಿಚಾರವನ್ನ ನಿರಂತರವಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದೇ ಆಗಿದೆ ನಮ್ಮ ಟ್ರಾನ್ಸ್‌ಫಾರ್ಮೇಷನ್ ಟೀಮ್ ನಲ್ಲಿ ಒಂದು ಇನ್ನರ್ ಸರ್ಕಲ್ ಟೀಮ್ ಅಂತ ಮಾಡಿದ್ದೇವೆ ನಮ್ಮ ಸದಸ್ಯರೆಲ್ಲ ಬುದ್ಧಿವಂತರಾಗ್ತಾ ಇದ್ದಾರೆ ಈಗ ಅದಕ್ಕೆ ಈ ಒಂದು ವಿಷಯ ಕೊಟ್ಟಿದ್ದೇನೆ ನೀವು ನನಗೆ ಪ್ರಶ್ನೆ ಕೇಳಬೇಕು ನಾನು ನಿಮಗೆ ಉತ್ತರ ನೀಡ್ತೀನಿ ಅಂತ ಮೊದಲನೇದಾಗಿ ನಮ್ಮ ಟ್ರಾನ್ಸ್‌ಫಾರ್ಮೇಷನ್ ಟೀಮ್ ನ ಚೇರ್ಮನ್ ಚಂಗಲರಾಯರ್ ಏನು ಪ್ರಶ್ನೆ ಕೇಳ್ತಾರೆ ನೋಡೋಣ ಬನ್ನಿ ಎಸ್ ಚಂಗಲರಾಯರ್ ಏನು ತಮ್ಮ ಪ್ರಶ್ನೆ ನಮಸ್ಕಾರ ಸರ್ ಎಸ್ ವೈ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಒನ್ಸ್ ಲೈಫ್ ಆರೋಗ್ಯವೇ ಭಾಗ್ಯ ಇಂದಿನವರೆಲ್ಲ ಹೇಳ್ಕೊಂಡಿದ್ದಾರೆ ಆರೋಗ್ಯ ಒಂದಿದ್ದರೆ ಈ ನಮ್ಮ ಶರೀರ ಏನಿದೆಯಲ್ಲ ಈ ನಮ್ಮ ಶರೀರದ ಜೊತೆಗೆ ನಾವು ಈ ಭೂಮಿಗೆ ಬಂದಿದ್ದೇವೆ ಈ ಶರೀರದ ಜೊತೆಗೆ ಚಂಗಲರಾಯರು ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಗುರುತಿಸುತ್ತೇವೆ ನಾವು ಒಂದೇ ಸಾರಿ ಉಸಿರು ನಿಂತ ತಕ್ಷಣ ಇದನ್ನ ಜಯಪ್ರಕಾಶ್ ಅನ್ನಲ್ಲ ಆ ಜಯಪ್ರಕಾಶ್ ಬಾಡಿ ತಗೊಂಡು ಆ ಕಡೆಗೆ ಹಾಕ್ರಿ ಅಂತ ಹೇಳ್ಬಿಡ್ತಾರೆ ಸೊ ದ ಓನ್ಲಿ ಪರ್ಮನೆಂಟ್ ಅಡ್ರೆಸ್ ಇನ್ ಅವರ್ ಲೈಫ್ ಈಸ್ ಅವರ್ ಬಾಡಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಸೊ ಇಫ್ ಯು ವಾಂಟ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಯುವರ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಹೆಲ್ತ್ ಈಸ್ ನಂಬರ್ ಒನ್ ಅನ್ನೋಂಥದ್ದು ಈ ಕೋವಿಡ್ ಅಂತೂ ಇನ್ನಷ್ಟು ಪಾಠವನ್ನ ಚೆನ್ನಾಗಿ ಕಲಿಸ್ಬಿಟ್ಟಿದೆ ಚಂಗಲರಾಯರೇ ಆರೋಗ್ಯವೇ ಭಾಗ್ಯ ನಮಗ್ ಗೊತ್ತು ನಮ್ ಚಂಗಲರಾಯರ್ ಮನೆಯವರಂತೂ ಚಂಗಲರಾಯರ್ನ ಅವರು ಮದುವೆನಲ್ಲಿ ಸೆರಗ ಕಟ್ತಾರೆ ಗೊತ್ತು ನಿಮ್ಮೆಲ್ಲರಿಗೂ ಇವರು ಮದುವೆ ದಿನ ಅಷ್ಟೇ ಅಲ್ಲ ಈ ಕೋವಿಡ್ ಟೈಮ್ ನಲ್ಲಿ ಸೆರಗನ್ನ ಬಿಚ್ಚೇ ಇಲ್ಲ ಯಾಕೆಂದ್ರೆ ನಮ್ ಚಂಗಲರಾಯರ್ನ ಮನೆ ಹೊಸ್ತಿಂದ ಹೊರಗಡೆ ಹೋಗಕ್ಕೆ ಬಿಟ್ಟಿಲ್ಲ ಆದ್ರೆ ನಮ್ ದಾದಾಪೀರು ಗಂಡ ಹೆಂಡತಿ ಇಬ್ರು ಕೋವಿಡ್ ಫುಲ್ ಊರೆಲ್ಲ ಸುತ್ತಾ ಇದ್ದಾರೆ ಗೊತ್ತಿಲ್ಲ ಆ ಕೋವಿಡ್ ಕಣ್ಣಿಗೆ ಕಾಣಲ್ಲ ಯಾವಾಗ ಯಾರಿಗೆ ಎಲ್ಲಿ ಬರುತ್ತದೋ ಗೊತ್ತಿಲ್ಲ ಸ್ನೇಹಿತರೆ ಅದು ಒಳ್ಳೆ ಪ್ರಶ್ನೆ ಕೇಳಿದೀರಾ ಚಂಗಲರಾಯರೇ ಕಳೆದ ಒಂದು ವಾರ ನಾನು ಹಾಸ್ಪಿಟಲ್ ಬೆಡ್ ಮೇಲೆ ಕೋವಿಡ್ ಇಂದಾಗಿ ಮಲಗಿ ಇಂಜೆಕ್ಷನ್ ತಗೊಂಡು ರೆಡಿಯಾಗಿ ಬಂದವನ್ಗೆ ಈ ಪ್ರಶ್ನೆ ಕೇಳಿದೀರಿ ಥ್ಯಾಂಕ್ ಯು ವೆರಿ ಮಚ್ ಈಗ ನಮ್ ದಾದಾಪೀರ್ ಏನ್ ಹೇಳ್ತಾರೆ ಕೇಳೋಣ ಎಸ್ ದಾದಾಪೀರ್ ಸರ್ ಯುವ ಪೀಳಿಗೆ ಏನಿದೆ ಅಲ್ಲ ನಮ್ಮ ಶಾಂತಿ ಸೌಹಾರ್ದತೆ ಭಾತೃತ್ವ ಐಕ್ಯತೆ ಈ ವಿಷಯವಾಗಿ ಯುವ ಪೀಳಿಗೆಯನ್ನು ಅಪರಿಮಿತವಾಗಿ ಪರಿವರ್ತನೆ ಮಾಡೋದಕ್ಕೆ ತಾವು ವಿಷಯಗಳನ್ನ ಆಯ್ಕೆ ಮಾಡಬೇಕು ಒಂದು ಎರಡನೇದು ಇದ್ರ ಸಂಬಂಧಪಟ್ಟಾಗಿ ವಿಡಿಯೋಗಳು ಮಾಡಬೇಕು ವಿಡಿಯೋಗಳನ್ನ ಹ್ಯಾಕ್ ಮಾಡಬೇಕು ಹ್ಯಾಗ್ ಎಡಿಟ್ ಮಾಡಬೇಕು ಎಷ್ಟು ನಿಮಿಷ ಮಾಡಬೇಕು ಆಮೇಲೆ ಇದು ನಮಗೆ ಸಂಕಲ್ಪವನ್ನ ತಾವು ನೀಡುತ್ತಿದ್ದೀರಿ ಶಾಂತಿ ಸಹನೆ ಸಹಬಾಳ್ವೆ ಈ ಸೆಕ್ಯುಲರಿಸಂ ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲಿ ಇರಬೇಕಾಗ್ತದೆ ನಮಗೆ ಯಾವಾಗ ಬ್ರದರ್ಹುಡ್ ಆಫ್ ಮ್ಯಾನ್ ಕೈಂಡ್ ಟ್ರಾನ್ಸೆನ್ಸ್ ದ ಸಾವರಂಟಿ ಅಂದ್ಬಿಟ್ಟು ನಾವು ಜೇಸಿಸ್ ನಲ್ಲಿ ಒಂದು ದೇಯ ವಾಕ್ಯವನ್ನ ಕೂಡ ಹೇಳ್ತಾ ಇರ್ತೇವೆ ನಮ್ಮ ಇಡೀ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಒಂದೇ ಅನ್ನೋಂಥದ್ದನ್ನ ನಮ್ಮ ಕುವೆಂಪು ವಿಶ್ವಮಾನವ ಅಂತ ಸಂದೇಶವನ್ನ ನೀಡ್ತಾರೆ ಮಾನವ ಕುಲಂ ತಾನೊಂದೇ ವಲಂ ಅಂತ ನಮ್ಮ ಆದಿಕವಿ ಪಂಪ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ನಿರಂತರವಾದ ಪ್ರಯತ್ನಗಳು ಸಾಗುತ್ತೆ ದಾದಾಪೀರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮೈಸೂರಿನ ವೇದಿಕಾ ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ ಎಸ್ ವೇದಿಕಾ ತಮ್ಮ ಪ್ರಶ್ನೆ ನಮಸ್ತೆ ಸರ್ ಸರ್ ರೆಸೊಲ್ಯೂಷನ್ಸ್ ಎಲ್ಲರೂ ಹುಮ್ಮಸ್ಸಿನಿಂದ ಸ್ಟಾರ್ಟಿಂಗ್ ಮಾಡ್ಬಿಡ್ತೀವಿ ಸೊ ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸೋಲ್ತೀವಿ ಯಾಕಂದ್ರೆ ನಮ್ಮ ಮನಸ್ಥಿತಿನ ಯಾವ ರೀತಿ ರೂಪಿಸ್ಕೊಳ್ಬೇಕು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅನ್ನೋದ್ರಲ್ಲಿ ಸೋಲ್ತೀವಿ ಅದ್ರ ಬಗ್ಗೆ ನಿಮ್ಮ ಒಂದು ಒಂದೆರಡು ಗೈಡೆನ್ಸ್ ಕೊಡ್ಬೇಕು ಸರ್ ವೇದಿಕಾ ಅವರೇ ನೀವು ಎಷ್ಟು ಪಾಠ ಕಲ್ತ್ಕೊತಿರೋ ಗೊತ್ತಿಲ್ಲ ನಮ್ಗೆ ಆದ್ರೆ ನೀವು ಕಲಿತದ್ದನ್ನ ಎಷ್ಟು ಪಾಲಿಸುತ್ತೀರೋ ಅದರಿಂದ ನಿಮ್ಮ ಒಂದು ಯಶಸ್ಸನ್ನ ನಾನು ಅಳತೆ ಮಾಡ್ತೀನಿ ನಿಮ್ಮ ಅಳತೆಗೋಲು ಅಂತ ಏನಾದ್ರು ಜೀವನದಲ್ಲಿ ಇದ್ರೆ ಅದು ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಾನು ಒಂದು 12 ವರ್ಷದಿಂದ
ಸಮಯ ನಿರ್ವಹಣೆಯ ಬಗ್ಗೆ ಕಲಿತಾ ಬಂದೆ, ಕಲಿತಾ ಇದ್ದಂಗೆ ಪಾಲಿಸ್ತಾ ಬಂದೆ, ನನ್ನ ಲೈಫೇ ಚೇಂಜ್ ಆಗುತ್ತೆ. ನಾನು ನನ್ನ ಬದುಕನ್ನ ನೋಡೋ ರೀತಿನೇ ಬದಲಾಗೋಯ್ತು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹಾಲ್ ಅಲ್ಲಿ ಕುತ್ಕೊಂಡು ಇಷ್ಟು ದಿನ ನಾನು ಈ ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೆ, ಈಗ ನಾನು ಐಸೋಲೇಷನ್ ಅಲ್ಲಿ ಇದ್ದೀನಿ. ನಾನು ರೂಮ್ ನಲ್ಲೇನೆ ನಾನು ನಮ್ಮ ಸ್ವರ್ಗ ಸೃಷ್ಟಿ ಮಾಡ್ಕೊಂಡಿದ್ದೀನಿ. 14 ದಿನ ಐಸೋಲೇಷನ್ ಇರಬೇಕು ಅಂತ ಡಾಕ್ಟರ್ ಹೇಳಿರೋದ್ರಿಂದ. ಓಕೆ, ಅಂದ್ರೆ 14 ದಿನ ನಾನು ಈ ಕೊಠಡಿಯಲ್ಲೇ ಕಳೆದರೂ ನನ್ನ ಬದುಕಿನ ಮತ್ತೊಂದು ರೀಇನ್ವೆಂಟ್ ಮಾಡ್ಕೊಳ್ಳೋಕೆ, ಅನ್ವೇಷಣೆ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿ ಕುಳಿತುಕೊಂಡೇ ನಮ್ಮ ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ಸದಸ್ಯರ ಜೊತೆಗೆ ನನ್ನ ಹೊಸ ವರ್ಷದ ಆಚರಣೆಯನ್ನ ಮಾತುಗಳ ಮೂಲಕವನ್ನೇ ಅನುಭವಿಸ್ತಾ ಇದ್ದೇನೆ. ಅಂದರೆ ನಾವು ಎಷ್ಟು ಕಲಿತೀರೋ ನನಗೆ ಮುಖ್ಯ ಅಲ್ಲ, ಕಲಿತದ್ದನ್ನ ಎಷ್ಟು ಫಾಲೋ ಮಾಡ್ತೀರಾ ಅದಷ್ಟೇ ನನಗೆ ಮುಖ್ಯ. ದಯಮಾಡಿ ನೀವು ಕಲಿಯೋದು ಕಡಿಮೆ ಕಲೀರಿ, ಪರವಾಗಿಲ್ಲ, ಕಲಿತಷ್ಟು 100% ಪಾಲನೆ ಮಾಡಿ. ನಮ್ಮ ವೇದಿಕ ಒಬ್ಬ ಫೇಮಸ್ ವುಮೆನ್ ಎಂಟರ್ಪ್ರಿನರ್ ಅಂತ ಒಬ್ಬ ಒಂದು ಆರ್ಟಿಕಲ್ ಒಂದ್ 2-3 ವರ್ಷದಲ್ಲಿ ಪತ್ರಿಕೆಯಲ್ಲಿ ಬರುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೇನೆ ನಿಮ್ಗೆ. ಇನ್ನ ನಮ್ಮ ಕಾರ್ಗಿಲ್ ಯೋಧ ಮಂಜುನಾಥ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಂಜುನಾಥ್, ಈಗ ಹೊಸ ರೆಗ್ಯುಲೇಷನ್ ಅಲ್ಲಿ PNU ಅನ್ನೋದು ಹೇಗೆ ಮತ್ತೆ ನೀವು ಅಳವಡಿಸ್ಕೊಳ್ಳೋದು? ಏನಿಲ್ಲ ನೋಡಿ, ಹೊಸ ವರ್ಷ ಅಂದ್ಬಿಟ್ಟು ಸ್ವಲ್ಪ ಶರ್ಟ್ ಒಂಚು ಡಿಸೈನ್ ಆಗಿರೋದು ಹಾಕೊಂಬಂದೆ ಅಲ್ವಾ, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಲ್ವಾ. ನಾವು ಅದೇನೇನೆ, ಅದೇ ಜಯಪ್ರಕಾಶ್. ಆದ್ರೆ ನಾನು ಯೋಚನೆ ಮಾಡುವ ರೀತಿ ನೀತಿಯಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಹೊಸತನವನ್ನ ತರಲಿಕ್ಕೆ ಸಾಧ್ಯ. ಪ್ರತಿ ದಿನವನ್ನ ಬೇರೆ ಬೇರೆ ರೀತಿ ನಾವು ನೋಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನ ನಾವು ಪಾಲನೆ ಮಾಡ್ತಾನೆ ನಮ್ಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಥಿಂಕ್ ದಟ್, ಏಕೆಂದ್ರೆ ಸೂರ್ಯ ದಿನ ಹುಟ್ಟುತ್ತಾನೆ, ದಿನ ಮುಳುಗ್ತಾನೆ, ಆದ್ರೆ ಒಂದೇ ತರ ಯಾವತ್ತೂ ಕಂಡಿಲ್ಲ ನನ್ಗೆ. ಯಾಕೆ, ನಮ್ಮ ಮನೆ ಕಾಡು ಪಕ್ಕ ಇದೆ, ನೀಟಾಗಿ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಸನ್ರೈಸು ಸನ್ಸೆಟ್. ಒಂದೇ ತರ ಇರೋದೇ ಇಲ್ಲ, ಮೋಡಗಳು ಒಂದೇ ತರನೇ ಇರೋದಿಲ್ಲ. ಆದ್ರೆ ಮನುಷ್ಯ ಕೂಡ ಅದೇ ರೀತಿ ವಿಭಿನ್ನವಾಗಿ ಇನ್ನೊಬ್ಬರಿಗೆ ಬೇಸರಿಸದ ಹಾಗೆ, ತೊಂದರೆ ಕೊಡದೇ ಇರುವ ಹಾಗೆ, ಇನ್ನೊಬ್ಬರ ಕಾಲು ಹೆಳೆಯದೇ ಇರುವ ಹಾಗೆ ನಾವು ಮಾಡ್ಬೇಕಾಗ್ತದೆ. ಮಂಜುನಾಥ್, ಥ್ಯಾಂಕ್ ಯು ವೆರಿ ಮಚ್. ನರಸಾರೆಡ್ಡಿ ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ನರಸಾರೆಡ್ಡಿ ಅವರೇ ನಮಸ್ಕಾರ, ಹೇಗಿದ್ದೀರಿ ನರಸಾರೆಡ್ಡಿ? ಕಥೆಗಳನ್ನೆಲ್ಲ ಯೂಟ್ಯೂಬ್ ನಲ್ಲಿ ಹೇಳೋದಕ್ಕೆ ಶುರು ಮಾಡಿದಿರಿ ಅಂತ ನನಗೆ ಸಂತೋಷ ಆಯ್ತು. ಎಸ್ ನರಸಾರೆಡ್ಡಿ ಸರ್, ನಮಸ್ಕಾರ. ನನ್ನ ಪ್ರಶ್ನೆ ಸರ್, ಪ್ರತಿ ವರ್ಷಕ್ಕೆ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಏನೋ ಮಾಡ್ತೀವಿ ಸರ್, ಆದ್ರೆ ನನ್ ಪರ್ಸನಲ್ ಆಗಿ 15 ದಿನಕ್ಕೆ ಏನೋ ರೆಸೊಲ್ಯೂಷನ್ ಮೇಲೆ ಫೋಕಸ್ ಕಡಿಮೆ ಆಗ್ತಿದೆ. ನರಸಾರೆಡ್ಡಿ ಅವ್ರು ಏನ್ ಕೇಳಿದ್ರು ಅಂತಂದ್ರೆ, ಸರ್ ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 15 ದಿನ ಹುಮ್ಮಸ್ ಇರುತ್ತೆ, ಆಮೇಲೆ ಇಳಿದೋಗುತ್ತಲ್ಲ ಅಂತ. ಅದು ಮಾನವ ಸಹಜವಾದಂತಹ ಒಂದು ಮನಸ್ಥಿತಿಯಲ್ಲಿ ಆಗ್ತದೆ. ಹಾಗಾಗಿ 90% ವ್ಯಕ್ತಿಗಳು ರೆಸೊಲ್ಯೂಷನ್ ಗಳನ್ನ ಬಿಟ್ಬಿಡ್ತಾರೆ. ಆದ್ರೆ ನಾವು ಆ 90% ಜನ ಆಗೋದು ಬೇಡ, 10% ಜನ ಆಗೋಣ. ಯಾವ ಒಂದು ಅಭ್ಯಾಸವನ್ನ ನಾವು ನಿರಂತರವಾಗಿ ಪಾಲನೆ ಮಾಡುತ್ತಿರುತ್ತೇವೋ, ಈ ಹ್ಯಾಬಿಟ್ ಫಾರ್ಮೇಶನ್ ಅಲ್ಲಿ ಒಂದು ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, 21 ದಿನ ಮಿನಿಮಮ್ಮು ಕಂಟಿನ್ಯೂಸ್ ಆಗಿ ಮಾಡ್ಬಿಡ್ಬೇಕಂತೆ. ಆವಾಗ 22ನೇ ದಿನದಿಂದ ಅದ್ ಹೆಂಗೋ ನಮ್ಮನ್ನ ತಳ್ಕೊಂಡು ಪುಷ್ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ನರಸಾರೆಡ್ಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಈಗ ಪ್ರತಿ ವರ್ಷನೂ ಮ್ಯಾಕ್ಸಿಮಮ್ ಜನರು ವರ್ಷದ ಆರಂಭದಲ್ಲಿ ನಿರ್ಣಯಗಳನ್ನ ನಾನು ಹಿಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ನಿರ್ಣಯಗಳನ್ನ ಕೈಗೊಳ್ತಾರಲ್ಲ, ಅದೇ ಟೈಮಲ್ಲಿ ಯಾಕೆ ಕೈಗೊಳ್ತಾರ ಅಂತ ಸರ್? ಈಗ ಏನಾಗುತ್ತೆ, ಬೇರೆ ಸಂದರ್ಭದಲ್ಲಿ ಒಂದ್ ಅವಕಾಶ ಇರೋದಿಲ್ಲ. ಯುಗಾದಿ ಹಬ್ಬನ ಯುಗಾದಿ ಹಬ್ಬದ ದಿನನೇ ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಅದಕ್ಕೇನೋ ಶಾಸ್ತ್ರ ಪಂಚಾಂಗ ಇರ್ತದೆ. ಅದೇ ತರ ಇದೊಂದು ಇಂಗ್ಲಿಷ್ ಕ್ಯಾಲೆಂಡರ್. ಆ ಇಂಗ್ಲಿಷ್ ಕ್ಯಾಲೆಂಡರ್ನ ನಾವೆಲ್ಲರೂ ಇಡೀ ಪ್ರಪಂಚದವರು ಒಪ್ಕೊಂಡಿರೋದ್ರಿಂದ ಲೆಕ್ಕ ಇಟ್ಕೊಳ್ಳೋದಕ್ಕೆ ಅನುಕೂಲ ಅಂತಾನೆ ಹೊರತು, ನೀವು ಜನವರಿ 1ರಿಂದಾನೇ ಆರಂಭ ಮಾಡ್ಬೇಕು ಅಂತ ಅಲ್ಲ. ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ, ನಾನು ಇಷ್ಟೆಲ್ಲಾ ಹೇಳಿದ್ರು ನಮ್ಮ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಓಲೆಗರೆಯ ನಿತ್ಯೋತ್ಸವ ತಾಯ ನಿತ್ಯೋತ್ಸವ ಅಂತ ನಮ್ಮ ನಿಸಾರಾಮದ್ ಹೇಳಿದ್ರಲ್ಲ,
ನಾನು ನಿತ್ಯೋತ್ಸವ ನಿತ್ಯ ಉತ್ಸವವನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೆ ಜನವರಿ ಒಂದು ಒಂದೇ, ಹತ್ತು ಒಂದೇ, ಫೆಬ್ರವರಿ 28 ಒಂದೇ. ಯಾಕೆ ಅಂದ್ರೆ ನಾನು ಎಲ್ಲ ದಿನಗಳನ್ನ ಪ್ರೀತಿಸ್ತಾ ಇದ್ದೀನಿ, ಉತ್ಸವವನ್ನಾಗಿ ಆಚರಿಸ್ತಾ ಇದ್ದೇನೆ. ಆದ್ರೆ ಏನ್ ಮಾಡೋದು, ಹೆಚ್ಚಿನ ಜನ ಇಲ್ಲ ಇಲ್ಲ ನಾನು ಒಂದ್ ವಾರ ಆಗೋಗ್ಬಿಡ್ಲಿ, ಜನವರಿ 1ರಿಂದನೇ ಆರಂಭ ಮಾಡೋಣ ಅಂತ ಇರ್ತಾರೆ. ಅಂತ ಒಂದು ಸಾಮಾನ್ಯ ತಿಳುವಳಿಕೆಗೆ ಓಸ್ಕರ ಈ ರೀತಿಯ ಒಂದು ಪದ್ಧತಿ ಚಾಲನೆಯಲ್ಲಿದೆ ಅಷ್ಟೇ. ಯು ಕ್ಯಾನ್ ಸ್ಟಾರ್ಟ್ ಆನ್ ಎನಿ ಡೇ ಬಿಕಾಸ್ ಪ್ರತಿ ದಿನ ನೀವು ಹೊಸ ದಿನ ಏನ್ ಬರ್ತದಲ್ಲ, ನಮ್ಮ ಮುಂದಿನ ಬಾಳಿನ ಮೊದಲನೆಯ ದಿನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ನಾಗಪ್ಪ. ಸೊ ಥ್ಯಾಂಕ್ ಯು ನಾಗಪ್ಪ ಫಾರ್ ಎ ವೆರಿ ಗುಡ್ ಕ್ವೆಶ್ಚನ್. ರೆಸೊಲ್ಯೂಷನ್ ಅಂತ ಹೇಳಿದ ತಕ್ಷಣ ಆ ಪದಕ್ಕೆ ನಾವು ಒಂದು ಟಾರ್ಗೆಟ್ ಅಥವಾ ಒಂದು ಕಮಿಟ್ಮೆಂಟ್ ಅಂತ ನಾವು ಹೆಸರನ್ನ ಕೊಡ್ತೀವಿ. ಬಟ್ ಆಸ್ ಅ ಟ್ರೈನರ್ ನೀವು ರೆಸೊಲ್ಯೂಷನ್ ಅನ್ನೋ ಪದನ ಹೇಗೆ ಹೇಳ್ತೀರಾ ಸರ್? ಸಂಕಲ್ಪ ಅನ್ನುವಂಥದ್ದು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಪದ. ನನಗೆ ರೆಸೊಲ್ಯೂಷನ್ಗಿನ್ನ ಸಂಕಲ್ಪ ಅಂತ ಅಂದ್ರೆ ನಾವು ದೃಢ ಮನಸ್ಸು ಮಾಡಿದ್ವಿ ಅಂತ. ಇಟ್ ಆಲ್ ಲೈಸ್ ಇನ್ ದ ಮೈಂಡ್, ಮೈಂಡ್ ಸೆಟ್. ಸೊ ನಾವು ದೃಢ ಮನಸ್ಸನ್ನ ಮಾಡಿ ಇವತ್ತಿಂದ ನಾನು ಹೀಗೆ ಪಾಲನೆ ಮಾಡಬೇಕು, ಎಸ್ ನಾನು ಹಾಗೇ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತೇವಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ. ಯಾವ ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಸಂಕೇತವೇ ಆತ ಒಂದು ಡಿಸೈಡ್ ಮಾಡೋದು, ನಾನು ನನ್ನ ಬದುಕಿನಲ್ಲಿ ಪ್ರಾಮಾಣಿಕನಾಗಿರಬೇಕು ಅಂತ ಬಯಸ್ತೇನೆ, ನಾನು ನನ್ನ ಬದುಕಿನಲ್ಲಿ ಸಮಯಕ್ಕೆ ಗೌರವವನ್ನ ಕೊಡುತ್ತೇನೆ, ನಾನು ಗುರು ಹಿರಿಯರಿಗೆ ಗೌರವವನ್ನು ಕೊಡುತ್ತೇನೆ, ಮತ್ತೊಬ್ಬರನ್ನ ದೂಷಿಸುವುದಿಲ್ಲ, ಮತ್ತೊಬ್ಬರನ್ನ ಅವಹೇಳನ ಮಾಡುವುದಿಲ್ಲ, ಈ ರೀತಿಯ ಅನೇಕ ಚಿಂತನೆಗಳ ಮೊತ್ತ ಇದೆಯಲ್ಲ, ಆ ಮೊತ್ತ ನಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುತ್ತೆ ಪೂಜಾ. ಹಾಗಾಗಿ ಪ್ರತಿಯೊಂದು ಕೂಡ ಏನು ಸಣ್ಣ ಪುಟ್ಟ ಸಂಕಲ್ಪಗಳನ್ನು ಮಾಡಿಕೊಳ್ತೇವೆ ನಮ್ಮ ಬದುಕಿನಲ್ಲಿ ಅದು ಒಂದು ದೊಡ್ಡ ಪರಿವರ್ತನೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಪೂಜಾ ಕೇಳಿದಿರಿ. ಈಗ ನಮ್ಮ ಸುನೀತಾ ಏನ್ ಕೇಳ್ತಾರೆ ನೋಡೋಣ. ಎಸ್ ಸುನೀತಾ. ನಮಸ್ಕರಿಸ್ತಾ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಂಕಲ್ಪ ಎಂಬುದು ನಮ್ಮ ಜೀವನದ ಮಹಾ ಸಂಕಲ್ಪವಾಗಿ ಬದಲಾಯಿಸ್ಕೊಳ್ಬೇಕು. ಆದ್ರೆ ಆ ರೀತಿ ಬದಲಾಯಿಸ್ಕೊಳ್ಳಲು ನಮ್ಮ ಪಾತ್ರ ಏನಾಗಿರ್ಬೇಕು ಅನ್ನುವಂಥದ್ದು. ನನ್ನ ಗುರಿ, ನಮ್ಮ ಕನಸು ದೊಡ್ಡದಾಗಿರ್ಬೇಕು. ನಾನೇನಾದ್ರೂ ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅಂದಾಗ ಅದು ನಮ್ಮ ಚಿಂತನಾ ಲಹರಿಯೇ ಬೇರೆ ಆಗ್ತದೆ. ಯಾವಾಗ್ಲೂ ನಾವ್ ಏನ್ ಮಾಡ್ತೇವೆ, ನಾನೊಂದು ಮಾತು ಹೇಳ್ತಾ ಇರ್ತೇನೆ, ಜವಾಹರ್ಲಾಲ್ ನೆಹರು ಹೇಳಿದ ಈ ಮಾತು ನನಗೆ ತುಂಬಾ ಇಷ್ಟ. ಲೋ ಏಮ್ ಈಸ್ ಕ್ರೈಮ್ ಅಂತ ಅಂದ್ಬಿಟ್ರು ಜವಾಹರ್ಲಾಲ್ ನೆಹರು. ಯಾರಾದ್ರೂ ಏನಾದ್ರೂ ಸಣ್ಣ ಪುಟ್ಟ ಗುರಿ ಇಟ್ಕೊಂಡ್ರೆ ಅವರು ಅವರ ಬದುಕಿಗೆ ಮಾಡಿಕೊಳ್ಳುತ್ತಿರುವ ಅಪರಾಧ, ಎಂತ ಮಾತಲ್ವಾ ಅದು, ನಿಮ್ಮ ಬಾಳಿಗೆ ನೀವೇ ಅಪರಾಧ ಮಾಡ್ಕೊಳ್ತೀರಿ. ಎಷ್ಟೋ ಜನ ನಮ್ಮ ಇನ್ನರ್ ಸರ್ಕಲ್ ಟೀಮ್ ಅಲ್ಲಿ ಇರೋರೇನೆ ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ, ಆದ್ರೆ ಗುರಿಗಳನ್ನೇ ಚಿಕ್ಕದಾಗಿ ಇಟ್ಕೊಂಡ್ಬಿಟ್ಟಾಗ ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಗುರಿಗಳನ್ನ ದೊಡ್ಡದಾಗಿ ಇಟ್ಟುಕೊಳ್ಳಿ, ಆಗ ದೊಡ್ಡ ಸಂಕಲ್ಪಗಳು ಏನ್ ಮಾಡುತ್ತೆ ಅಂದ್ರೆ ಎಸ್ ಏ ಯು ಕ್ಯಾನ್ ಡೂ ಇಟ್, ನಿಮ್ ಕೈಲಿ ಆಗುತ್ತೆ, ನಿಮ್ ಕೈಲಿ ಆಗುತ್ತೆ ಅಂತ ಇಡೀ ಏನಂತೀವಿ ಗೊತ್ತಾ, ಯೂನಿವರ್ಸೇನೆ ಕಾನ್ಸ್ಪೈರ್ ಮಾಡತ್ತಂತೆ, ನಿಮ್ ಜೊತೆಗೆ ಸಂಚು ಮಾಡತ್ತಂತೆ, ಹೇ ಇವನೇನೋ ದೊಡ್ಡ ಸಾಧನೆ ಮಾಡಕ್ ಹೋಗಿದ್ದಾನೆ, ಇವ್ರು ಸಪೋರ್ಟ್ ಮಾಡೋಣ, ಅವ್ರು ಸಪೋರ್ಟ್ ಮಾಡೋಣ ಅಂತ ನೂರಾರು ಜನದ ಸಪೋರ್ಟ್ ನಿಮ್ಗೆ ಸಿಗ್ತದಂತೆ. ಓಕೆ, ಹಾಗಾಗಿ ದೊಡ್ಡ ಗುರಿಗಳು, ದೊಡ್ಡ ಧ್ಯೇಯಗಳು, ಸಮಾಜ ಮುಖಿಯಾಗಿರುವಂಥದ್ದು, ಇಡೀ ಪ್ರಪಂಚಕ್ಕೆ ನೆರವಾಗುವಂತಹ ಉದಾತ್ತ ಧ್ಯೇಯಗಳನ್ನ ಇಟ್ಕೊಳ್ಳುವಂಥದ್ದು, ದೊಡ್ಡ ಸಂಕಲ್ಪಗಳನ್ನ ಇಟ್ಕೊಂಡವ್ರಿಗೆ ಇದು ಅರಿವಾಗ್ತದೆ. ನೀವು ಅಷ್ಟೇ ದೊಡ್ಡದಾಗಿ ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡಿ, ನಿಮ್ಮ ಬದುಕು ಹಸನಾಗುತ್ತೆ, ನಿಮ್ಮ ಬದುಕು ಪಾವನ ಆಗುತ್ತೆ. ಸಂಕಲ್ಪ ಅನ್ನೋದು ಭಾರತದ ಯುವಕರಿಗಾಗಲಿ ನಮ್ಮ ನಾಡಿನ ಯುವಕರಿಗಾಗಲಿ ಎಷ್ಟು ಪರಿಣಾಮ ಬೀಳುತ್ತೆ ಸರ್? ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯ ಮೇಲೆ, ದೇಶದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಈಗ ಎಷ್ಟೋ ಜನ ಏನೂ ಜೀವನದಲ್ಲಿ ಗುರಿನೇ ಇಟ್ಕೊಳ್ಳದೆ ಇರೋದ್ರಿಂದ ನಮ್ಮ ದೇಶದ ಮ್ಯಾನ್ ಅವರ್ಸೆ ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಮ ದೇಶ ಆಕ್ಚುಲಿ ದೇಶ ಉದ್ಧಾರ ಆಗ್ಬೇಕಂದ್ರೆ ಇಂಡಿವಿಜುವಲ್ ಉದ್ಧಾರ ಆಗ್ಬೇಕು. ನಮಗೆ ರಾಮ ಉದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ.
ಹಾಗಾಗಿ ನಾವು ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಇಂಡಿವಿಜುವಲ್ ಆಗಿ ಸೆಲ್ಫ್ ಅಸೆಸ್ಮೆಂಟ್, ಸೆಲ್ಫ್ ಎನ್ರಿಚ್ಮೆಂಟ್, ಸೆಲ್ಫ್ ಗ್ರೋತ್ ಕಡೆಗೆ ನಾವು ಗಮನ ಕೊಡೋದು. ನೀವು ಉದ್ದಾರ ಆಗಿ ನಿಮ್ ಕುಟುಂಬ ಉದ್ದಾರ ಆಯ್ತು, ನಿಮ್ ಕುಟುಂಬಗಳು ಅನೇಕ ಕುಟುಂಬಗಳು ಉದ್ದಾರ ಆಯ್ತು ಅಂದ್ರೆ ಆ ಇಡೀ ನಾಡೇ ಉದ್ದಾರ ಆಯ್ತು. ಹಾಗಾಗಿ ವಿ ಹ್ಯಾವ್ ಟು ಫೋಕಸ್ ಆನ್ ಇಂಡಿವಿಜುವಲ್ಸ್. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಶಕ್ತಿಯಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಹಾರೈಕೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಬೇಕು. ರಾಮು, ಥ್ಯಾಂಕ್ ಯು ವೆರಿ ಮಚ್. ಎನ್ನ ಎಲ್ಲ ಯುವ ಜನರು ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಆತ್ಮೀರೆ ಕೇಳಿಸ್ಕೊಂಡ್ರಲ್ವಾ ಸಂಕಲ್ಪ ಎಷ್ಟು ಮುಖ್ಯ ಅಂತ? ನಾವು ಏನೂ ಸಂಕಲ್ಪನೆ ಮಾಡ್ಕೊಳ್ಳದೆ ಹೋದ್ರೆ ಬೇರೆ ಪ್ರಾಣಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ರೀ. ನಾವು ಮನುಷ್ಯ ರೀ, ನಾವು ಮನುಷ್ಯರು. ನಾವು ಮನುಷ್ಯ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಮನುಷ್ಯ ಫಿಸಿಕಲ್ ಆಗೂ ಬೆಳೀತಾ ಬೆಳೀತಾ ಇದ್ದಿದ್ರಿಂದ, ಬುದ್ಧಿ ಉಪಯೋಗಿಸ್ತಾ ಇದ್ದಿದ್ರಿಂದ ತನಗಿದ್ದ ಬಾಲ ಕಿತ್ತೋಯ್ತಂತೆ. ತನ್ನ ಬುದ್ಧಿಶಕ್ತಿ ಬೆಳೀತಾ ಬೆಳೀತಾ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಈ ಮನುಷ್ಯ ಪ್ರಾಣಿ, ಮನುಷ್ಯ ಅನ್ನೋನೊಬ್ಬ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತಾ ಇದ್ದಾನೆ. ಇನ್ವೆನ್ಷನ್ಸ್ ಏನಾಗ್ತಾ ಇದೆ, ಮುಂಚೆ ಶತಮಾನಗಳಲ್ಲಿ 100 ವರ್ಷಗಳು ಆಗ್ತಾ ಇದ್ದಂಥದ್ದು 10 ವರ್ಷಗಳಲ್ಲಿ ಆಗ್ತಾ ಇದೆ. ಅದರಲ್ಲೂ ಈಗ ಏನಾಗ್ತಾ ಇದೆ ಅಂತ ಅಂದ್ರೆ 10 ವರ್ಷಗಳಲ್ಲಿ ಆಗ್ತಾ ಇರೋದು. ಹಿಂದೆ ಏನ್ 100 ವರ್ಷದಲ್ಲಿ ಆಗ್ತಾ ಇತ್ತಲ್ಲ, ಅದು ಒಂದೇ ವರ್ಷದಲ್ಲಿ ಆಗುವಷ್ಟರ ಮಟ್ಟಿಗೆ ನಮ್ಮ ತಂತ್ರಜ್ಞಾನದ ಪ್ರಗತಿ ಆಗ್ತಾ ಇದೆ. ಅದರ ಅರ್ಥ ರಿಸರ್ಚು, ಇನ್ವೆನ್ಷನ್ಸು, ಡಿಸ್ಕವರೀಸು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಯಾಕೆ ಅಂದ್ರೆ ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ನನ್ನ ಉದ್ದೇಶ ಇಷ್ಟೇ, 2021 ತಾವು ತಮ್ಮ ಬದುಕಿಗೆ ಅಗತ್ಯ ಇರುವ ಸಂಕಲ್ಪಗಳನ್ನ ಕೈಗೊಳ್ಳಿ. ಕೈಗೊಳ್ಳುವುದಷ್ಟೇ ಅಲ್ಲ, ಅದನ್ನು ಪಾಲನೆ ಮಾಡಿ. ಯಾವಾಗ ನೀವು ಪಾಲನೆಯನ್ನ ಮಾಡ್ತೀರೋ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ ಪರವಾಗಿ ನಾನು ಸೈನ್ ಮಾಡಿಕೊಡ್ತೇನೆ. ನಿಮ್ಗೆ ಏನನ್ನಿಸ್ತು ಇಲ್ಲಿರುವ ಮಾತುಗಳು, ಪ್ರಶ್ನೆಗಳು ಹೇಗಿತ್ತು, ನನ್ನ ಉತ್ತರ ಹೇಗಿತ್ತು, ನೀವು ಕಾಮೆಂಟ್ ಮಾಡೇ ಮಾಡ್ತೀರಿ ಎನ್ನುವ ನಂಬಿಕೆ ನಮ್ಮದು. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ. ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ನಿಮ್ ಸ್ನೇಹಿತರು ಬಂಧು ಬಾಂಧವರ್ಗುನು, ಹಾಗೆ ಸ್ವಲ್ಪ ಫಾರ್ವರ್ಡ್ ಮಾಡ್ಬಿಡ್ತೀರಾ? ಹೋಗ್ಬಿಟ್ಟು ಬರ್ತೇನೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.